ಹೋಗೋಣ ಮೊದ್ಸುದ್ದಿಗೆ ಹೋಗೋಣ ಎಸ್ ಜ್ಞಾನವಾಪಿ ಮಸೀದಿ ವಿಚಾರವಾಗಿ ಸಾಕಷ್ಟು ವಿವಾದ ಚರ್ಚೆಗಳಾಗ್ತಾ ಇದ್ದಾವೆ ಇದ್ರ ಬಗ್ಗೆ ಈಗ ಯು ಪಿ ಸಿ ಎಂ ಯೋಗಿ ಆದಿತ್ಯನಾಥ್ ಮಾತನಾಡಿದ್ದಾರೆ ಏನಪ್ಪಾ ಅಂದರೆ ಮುಸ್ಲಿಂ ಪ್ರಕರಣದ ಪ್ರಕರಣ ಸಂಬಂಧಪಟ್ಟಂತೆ ಮುಸ್ಲಿಂ ಪ್ರತಿವಾಗದ್ದು ಪ್ರತಿವಾದಿಗಳು ಮುಂದೆ ಬರಬೇಕು ಅಂತ ಯೋಗಿ ಆದಿತ್ಯನಾಥ್ ಮನವಿಯನ್ನು ಮಾಡಿಕೊಂಡಿದ್ದಾರೆ ಎಸ್ ಏನಿದೆ ಅಂದರೆ ಜ್ಞಾನವಾಪಿ ಮಸೀದಿ ಪ್ರಕರಣವನ್ನು ಐತಿಹಾಸಿಕ ಪ್ರಮಾದ ಅಂತ ಯೋಗಿ ಆದಿತ್ಯನಾಥ್ ಬಣ್ಣಿಸಿದ್ದಾರೆ ಆಗಸ್ಟ್ ಮೂರರಂದು ಪ್ರಕರಣದ ತೀರ್ಪು ಹೊರಬೀಳುವ ನಿರೀಕ್ಷೆ ಇದೆ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಸರ್ವೇ ಕಾರ್ಯ ನಡೆಸಬೇಕೋ ಬೇಡುವ ಅನ್ನೋದು ಶೀಘ್ರದಲ್ಲೇ ಗೊತ್ತಾಗುತ್ತೆ ಈ ನಡುವೆ ಸಿ ಯೋಗಿ ಮಾತನಾಡಿರೋದು ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾಯಿದೆ ಎ ಎನ್ ಐ ಸುದ್ದಿಸಂಸ್ಥೆಗೆ ಒಂದು ಸಂದರ್ಶನವನ್ನು ಕೊಟ್ಟಿದ್ದಾರೆ ಯೋಗಿ ಆದಿತ್ಯನಾಥ್ ಜ್ಞಾನವ್ಯಾಪಿ ಮಸೀದಿ ಎಂದು ಕರೆಯಿಂದ ಕರೆದರೂ ಕೂಡ ವಿವಾದ ಆಗುತ್ತದೆ ಅದನ್ನು ಜ್ಞಾನವಾಪಿ ಮಸೀದಿ ಅಂತ ಕರೀಬಾರ್ದು ಅಂತ ಅವರು ಹೇಳ್ತಾಯಿದ್ದಾರೆ ಯೋಗಿ ಆದಿತ್ಯನಾಥ್ ಜ್ಞಾನವಾಪಿಯನ್ನು ಮಸೀದಿ ಎಂದು ಕರೆದ್ರೂ ಕೂಡ ವಿವಾದ ಆಗುತ್ತೆ ದೇವರ ದೃಷ್ಟಿ ಕೊಟ್ಟಿರುವ ಯಾವುದೇ ವ್ಯಕ್ತಿಯು ಜ್ಞಾನವಾಪಿ ಮಸೀದಿ ಆವರಣದಲ್ಲಿ ತ್ರಿಶೂಲವನ್ನು ಕಾಣಬಹುದು ಮಸೀದಿ ಒಳಗೆ ತ್ರಿಶೂಲ ಯಾಕೆ ಇದೆ ನಾವಂತೂ ಮಸೀದಿ ಒಳಗೆ ತ್ರಿಶೂಲ ಇಟ್ಟಿಲ್ಲ ಇನ್ನು ಈ ಮಸೀದಿ ಆವರಣದಲ್ಲಿ ಜ್ಯೋತಿರ್ಲಿಂಗ ದೈವ ಪ್ರತಿಮೆಗಳು ಇವೆ ಅಂತ ಯೋಗಿ ಆದಿತ್ಯನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಸೀದಿಯ ಗೋಡೆಗಳು ಬೇರೆದೇ ಕಥೆಯನ್ನು ಕೂಗಿ ಹೇಳ್ತಾ ಇದ್ದಾವೆ ಈ ನಿಟ್ಟಿನಲ್ಲಿ ಮುಸ್ಲಿಂ ಸಮುದಾಯ ಮುಂದಾಗಬೇಕು ಐತಿಹಾಸಿಕ ಪ್ರಮಾದಕ್ಕೆ ಪರಿಹಾರ ಹುಡುಕುವ ಪ್ರಯತ್ನವನ್ನು ಅವರೇ ಮುಂದೂಡಿಬೇಕು ಅಂತ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಜ್ಞಾನವ್ಯಾಪಿ ಮಸೀದಿ ಸಿಕ್ಕಾಪಟ್ಟೆ ವಿವಾದದಿಂದ ಚರ್ಚೆ ಆಗ್ತಾ ಇತ್ತು ಹಿಂದೂ ಮಹಿಳೆಯರು ಜ್ಞಾನವ್ಯಾಪಿ ಮಸೀದಿ ಆವರಣದಲ್ಲಿರುವ ಪ್ರತಿಮೆಗಳ ಪೂಜೆಗೆ ಅವಕಾಶ ನೀಡಬೇಕು ಅಂತ ಉತ್ತರ ಪ್ರದೇಶ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸಿದರು ಈ ಪ್ರತಿಮೆಗಳು ಕಾಶಿ ವಿಶ್ವನಾಥ ದೇವಸ್ಥಾನದ ಬಲಭಾಗದಲ್ಲೇ ಇದೆ ಅನ್ನೋದು ಮಹಿಳೆಯರ ವಾದ ಆಗಿತ್ತು ಹೀಗಾಗಿ ಸಾಕಷ್ಟು ವಿವಾದ ಆಗಿತ್ತು ಸದ್ಯಕ್ಕೆ ಕೋರ್ಟ್ ಅಂಗಳದಲ್ಲಿದೆ ನೋಡೋಣ ಆಗಸ್ಟ್ ಮೂರನೇ ತಾರೀಕು ಆದಮೇಲೆ ಗೊತ್ತಾಗುತ್ತೆ ಸರ್ವೆ ಮಾಡಬೇಕಾ ಬೇಡವಾ ಅಂತ ಈ ನಡುವೆ ಯೋಗಿಯವರ ಈ ಒಂದು ಹೇಳಿಕೆ ಅಂದರೆ ತ್ರಿಶೂಲ ಒಳಗಡೆ ಇದೆ ತ್ರಿಶೂಲ ಯಾರಿಟ್ರು ಯಾಕೆ ಬಂತು ಮುಸ್ಲಿಮ್ರೆ ಈ ಒಂದು ಪ್ರಕರಣವನ್ನು ಇತ್ಯರ್ಥ ಮಾಡಬೇಕು ಅನ್ನೋದನ್ನ ಹೇಳಿದ್ದಾರೆ ನೋಡೋಣ ಕೋರ್ಟಲ್ಲಿರೋದರಿಂದ ಏನು ಮಾಡೋಕ್ಕಾಗಲ್ಲ ಆಗಸ್ಟ್ ಮೂರನೇ ತಾರೀಕು ಇದರ ಮತ್ತಷ್ಟು ಅಪ್ಡೇಟ್ಸ್ ನಿಮಗೆ ಕೊಡ್ತೀವಿ